ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪವನ್ ಕುಮಾರ್ ಇಂದು ಟಿ ಟಿಗೆ ಸಂಬಂಧಪಟ್ಟ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದುಬರುತ್ತದೆ ಎ ಮಯೂರವರ್ಮ ಬಿ ಕಾಕುತ್ಸವರ್ಮ ಸಿ ದಂತಿದುರ್ಗ ಡಿ ಸ್ಕಂದವರ್ಮ ಸರಿಯಾದ ಉತ್ತರ ಬಿ ಕಾಕುತ್ಸವರ್ಮ ಪ್ರಶ್ನೆ ಎರಡು ಸಿಂಧೂ ನಾಗರಿಕತೆ ಮತ್ತು ಮೆಸಪೊಟಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಎ ಮುದ್ರೆಗಳು ಬಿ ಶಿಲಾಶಾಸನ ಸಿ ದೇಶಿ ಸಾಹಿತ್ಯ ಡಿ ವಿದೇಶಿ ಸಾಹಿತ್ಯ ಸರಿಯಾದ ಉತ್ತರ ಎ ಮುದ್ರೆಗಳು ಪ್ರಶ್ನೆ ಮೂರು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ ಎ ಕುಶಾನರು ಬಿ ಗುಪ್ತರು ಸಿ ಶಾತವಾಹನರು ಡಿ ಮೌರ್ಯರು ಸರಿಯಾದ ಉತ್ತರ ಡಿ ಮೌರ್ಯರು ಪ್ರಶ್ನೆ ನಾಲ್ಕು ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಎ ಪಶುಪಾಲನೆ ಬಿ ನೇಯ್ಗೆ ಸಿ ವ್ಯವಸಾಯ ಡಿ ತೋಟಗಾರಿಕೆ ಸರಿಯಾದ ಉತ್ತರ ಬಿ ನೇಯ್ಗೆ ಪ್ರಶ್ನೆ ಐದು ಅಶ್ವಘೋಷ ವಸುಮಿತ್ರ ಸಂಘರಕ್ಷಕ ಮುಂತಾದ ಬೌದ್ಧ ವಿದ್ವಾಂಸರು ಇವರ ಕಾಲದಲ್ಲಿದ್ದರು ಎ ಕನಿಷ್ಕ ಬಿ ವಿಮಕಡ್ ಫೀಸಸ್ ಸಿ ಕುಜಲಕಡ್ ಫೀಸಸ್ ಡಿ ಅಶೋಕ ಸರಿಯಾದ ಉತ್ತರ ಎ ಕನಿಷ್ಕ ಪ್ರಶ್ನೆ ಆರು ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಎ ಕೆಂಪುಕೋಟೆ ಬಿ ಅಲೈ ದರ್ವಾಜ ಸಿ ಬುಲಂದ್ ದರ್ವಾಜ ಡಿ ಚಾರ್ಮಿನಾರ್ ಸರಿಯಾದ ಉತ್ತರ ಬಿ ಅಲೈ ದರ್ವಾಜ ಪ್ರಶ್ನೆ ಏಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ ಗುಜರಾತ್ ಪ್ರದೇಶದಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು ಇದರ ಪರಿಣಾಮ ಎ ಹೈದರಾಬಾದ್ ಬಂಗಾಳ ಗುಜರಾತುಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದರು ಬಿ ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್ ಬಂಗಾಳ ಗುಜರಾತ್ಗಳಲ್ಲಿ ಆಳಿದರು ಸಿ ಬಕ್ಸಾರ್ ಕದನ ನಡೆಯಿತು ಡಿ ಚಕ್ರವರ್ತಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿಗಳು ಕೊಡಬೇಕಾಯಿತು ಸರಿಯಾದ ಉತ್ತರ ಎ ಹೈದರಾಬಾದ್ ಬಂಗಾಳ ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದರು ಪ್ರಶ್ನೆ ಎಂಟು ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವ ವಹಿಸಿದವನು ಎ ಬಹದ್ದೂರ್ ಶಾ ಬಿ ತಾತ್ಯಾ ಟೋಪೆ ಸಿ ನಾನಾ ಸಾಹೇಬ್ ಡಿ ವಾಜಿದ್ ಅಲಿ ಸರಿಯಾದ ಉತ್ತರ ಸಿ ನಾನಾ ಸಾಹೇಬ್ ಪ್ರಶ್ನೆ ಒಂಬತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ ಎ ಅನೌಪಚಾರಿಕ ಶಿಕ್ಷಣ ಯೋಜನೆ ಬಿ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ಹತ್ತೊಂಬತ್ತು ಎಪ್ಪತ್ತೆಂಟು ಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಹತ್ತೊಂಬತ್ತು ನೂರ ಎಂಬತ್ತಾರು ಡಿ ರಾಷ್ಟ್ರೀಯ ಸಾಕ್ಷರತಾ ಮಿಷಿನ್ ಹತ್ತೊಂಬತ್ತು ಎಂಬತ್ತೆಂಟು ಸರಿಯಾದ ಉತ್ತರ ಡಿ ರಾಷ್ಟ್ರೀಯ ಸಾಕ್ಷರತಾ ಮಿಷಿನ್ ಹತ್ತೊಂಬತ್ತು ಎಂಬತ್ತೆಂಟು ಪ್ರಶ್ನೆ ಹತ್ತು ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು ಎ ಹತ್ತೊಂಬತ್ತು ನಲವತ್ತೇಳು ಬಿ ಹತ್ತೊಂಬತ್ತು ನಲವತ್ತೊಂಬತ್ತು ಸಿ ಹತ್ತೊಂಬತ್ತು ಐವತ್ತೊಂದು ಡಿ ಹತ್ತೊಂಬತ್ತು ನೂರ ಸರಿಯಾದ ಉತ್ತರ ಎ ಹತ್ತೊಂಬತ್ತು ನಲವತ್ತೇಳು ಪ್ರಶ್ನೆ ಹನ್ನೊಂದು ಹತ್ತೊಂಬತ್ತು ನೂರ ಅರುವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಎ ದಲೈಲಾಮ್ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಬಿ ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಸಿ ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು ಡಿ ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ ಸರಿಯಾದ ಉತ್ತರ ಎ ದಲೈಲಾಮ್ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು ಪ್ರಶ್ನೆ ಹನ್ನೆರಡು ಮಧ್ಯಯುಗದ ಭಾರತವನ್ನಾಳಿದ ಪ್ರಥಮ ಮಹಿಳೆ ಎ ರಾಣಿ ಪದ್ಮಿನಿ ಬಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಿ ಸುಲ್ತಾನ್ ರಜಿಯಾ ಬೇಗಂ ಡಿ ಹಜರತ್ ಮಹಲ್ ಸರಿಯಾದ ಉತ್ತರ ಸಿ ಸುಲ್ತಾನ್ ರಜಿಯಾ ಬೇಗಂ ಪ್ರಶ್ನೆ ಹದಿಮೂರು ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸಿದ ಕುಶಾನರ ದೊರೆ ಎ ಕುಜಲಕಡ್ಫಿಸಸ್ ಬಿ ವಿಮ ಕಡ್ಫಿಸಸ್ ಸಿ ಒಂದನೇ ಕನಿಷ್ಕ ಡಿ ಎರಡನೇ ಕನಿಷ್ಕ ಸರಿಯಾದ ಉತ್ತರ ಬಿ ವಿಮ ಪ್ರಶ್ನೆ ಹದಿನಾಲ್ಕು ಭಾರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶಗಳಲ್ಲಿ ನೆಲೆಸಿತ್ತು ಈ ಪ್ರದೇಶವೇ ಎ ಧರ್ಮವ್ರತ ಬಿ ಆರ್ಯವ್ರತ ಸಿ ಕರ್ಮಾವ್ರತ ಡಿ ದಾಸ್ಯವ್ರತ ಸರಿಯಾದ ಉತ್ತರ ಬಿ ಆರ್ಯವ್ರತ ಪ್ರಶ್ನೆ ಹದಿನೈದು ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆ ನಡೆಸಿದ ನಾಲ್ಕು ಪ್ರದೇಶಗಳಿವು ಎ ಜೋಧ್ಪುರ್ ನಂದಿಪುರ್ ಭರೂಚ್ ಮತ್ತು ಉಜ್ಜಯಿನಿ ಬಿ ಜೋಧ್ಪುರ್ ನಂದಿಪುರ್ ಕಳಿಂಗ ಮತ್ತು ಒರಿಸ್ಸಾ ಸಿ ಉಜ್ಜಯಿನಿ ಭರೋಚ್ ಮಾಳ್ವ ಮತ್ತು ನಂದಿಪುರ್ ಡಿ ನಂದಿಪುರ್ ಉಜ್ಜಯಿನಿ ಒರಿಸ್ಸಾ ಮತ್ತು ಜೋಧ್ಪುರ್ ಸರಿಯಾದ ಉತ್ತರ ಎ ಜೋಧ್ಪುರ್ ನಂದಿಪುರ್ ಭರೋಚ್ ಮತ್ತು ಉಜ್ಜಯಿನಿ ಪ್ರಶ್ನೆ ಹದಿನಾರು ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವು ಇದನ್ನು ಸೂಚಿಸುತ್ತದೆ ಎ ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದನೆಂದು ಬಿ ಇವನು ಯುದ್ಧ ಪ್ರಿಯನಾಗಿದ್ದನೆಂದು ಸಿ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಡಿ ಇವನು ಗುಪ್ತಶಕೆಯನ್ನು ಪ್ರಾರಂಭಿಸಿದ್ದನೆಂದು ಸರಿಯಾದ ಉತ್ತರ ಸಿ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಪ್ರಶ್ನೆ ಹದಿನೇಳು ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ ಎ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಬಿ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಸಿ ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿ ಭಕ್ತಿಯ ಮಹತ್ವವನ್ನು ಸಾರಲಾಯಿತು ಡಿ ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ ಸರಿಯಾದ ಉತ್ತರ ಬಿ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು ಪ್ರಶ್ನೆ ಹದಿನೆಂಟು ವಾಯುಮಂಡಲದ ಅತ್ಯಂತ ಕೆಳಪದರು ಇದಾಗಿದೆ ಎ ಮಧ್ಯಂತರ ಮಂಡಲ ಬಿ ಸಮೋಷ್ಣ ಮಂಡಲ ಸಿ ಪರಿವರ್ತನಾ ಮಂಡಲ ಡಿ ಮಂಡಲ ಸರಿಯಾದ ಉತ್ತರ ಸಿ ಪರಿವರ್ತನಾ ಮಂಡಲ ಪ್ರಶ್ನೆ ಹತ್ತೊಂಬತ್ತು ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿಯಿಂದಾದ ಪರಿಣಾಮ ಎ ಭಾರತೀಯ ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು ಬಿ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜಮೆಯಗೊಂಡವು ಸಿ ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತು ಡಿ ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು ಸರಿಯಾದ ಉತ್ತರ ಬಿ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಯಗೊಂಡವು ಪ್ರಶ್ನೆ ಇಪ್ಪತ್ತು ಹದಿನೈದನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ ಎ ಧಾರ್ಮಿಕ ಜೀವನ ಸುಧಾರಣೆ ಬಿ ಹಿಂದೂ ಸಮಾಜದ ಬಲಪಡಿಸುವಿಕೆ ಸಿ ಶಿಕ್ಷಣದ ಪ್ರಸಾರ ಡಿ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಸರಿಯಾದ ಉತ್ತರ ಡಿ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಪ್ರಶ್ನೆ ಇಪ್ಪತ್ತೊಂದು ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ ಎ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ಬಿ ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು ಸಿ ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು ಡಿ ನಿಕ್ಕಲ್ ಮತ್ತು ಮ್ಯಾಗ್ನೇಷಿಯಂ ವಸ್ತುಗಳು ಕೂಡಿರುವುದು ಸರಿಯಾದ ಉತ್ತರ ಎ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು ಪ್ರಶ್ನೆ ಇಪ್ಪತ್ತೆರಡು ಹಿಂದೂ ಮಹಾಸಾಗರ ಹೊಂದಿರುವ ಖಂಡಗಳ ಮೇರೆಗಳು ಎ ಆಸ್ಟ್ರೇಲಿಯಾ ಏಷ್ಯಾ ದಕ್ಷಿಣ ಅಮೇರಿಕಾ ಬಿ ಆಫ್ರಿಕಾ ದಕ್ಷಿಣ ಅಮೇರಿಕಾ ಆಸ್ಟ್ರೇಲಿಯಾ ಸಿ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಡಿ ಆಸ್ಟ್ರೇಲಿಯಾ ಏಷ್ಯಾ ಉತ್ತರ ಅಮೆರಿಕಾ ಸರಿಯಾದ ಉತ್ತರ ಸಿ ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಪ್ರಶ್ನೆ ಇಪ್ಪತ್ತ್ಮೂರು ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯ ಅವಶ್ಯಕತೆ ಅವಶ್ಯಕವಾಗಿದೆ ಕಾರಣ ಎ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು ಬಿ ರೈಲು ಮಾರ್ಗಗಳಿಗೆ ಪೂರಕವಾಗಲು ಸಿ ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು ಡಿ ದೀರ್ಘಾವಧಿ ಭೂಗಡಿಯನ್ನು ರಕ್ಷಿಸಲು ಸರಿಯಾದ ಉತ್ತರ ದೀರ್ಘಾವಧಿ ಭೂಗಡಿಯನ್ನು ರಕ್ಷಿಸಲು ಪ್ರಶ್ನೆ ಇಪ್ಪತ್ನಾಲ್ಕು ಕೋಲ್ಕತ್ತಾವನ್ನು ಚಹದ ಬಂದರು ಎಂದು ಕರೆಯಲು ಕಾರಣ ಎ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡುತ್ತಾರೆ ಬಿ ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ ಸಿ ಕೋಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ ಡಿ ಕೋಲ್ಕತ್ತಾದಲ್ಲಿ ಬಂದಿದ್ದ ಸಮುದ್ರಕ್ಕೆ ಎಸೆಯುತ್ತಾರೆ ಸರಿಯಾದ ಉತ್ತರ ಎ ಡಾರ್ಜಿಲಿಂಗ್ನಲ್ಲಿ ಬೆಳೆಯುವ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡುತ್ತಾರೆ ಪ್ರಶ್ನೆ ಇಪ್ಪತ್ತೈದು ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಎ ಕೋಲ್ಕತ್ತಾದಿಂದ ರಾಣಿಗಂಜ್ವರೆಗೂ ಬಿ ಚೆನ್ನೈನಿಂದ ಅರಣಕೋಮಕೋನಂವರೆಗೂ ಸಿ ಬೆಂಗಳೂರಿನಿಂದ ಚೆನ್ನೈವರೆಗೂ ಡಿ ಮುಂಬೈಯಿಂದ ಥಾಣದವರೆಗೂ ಸರಿಯಾದ ಉತ್ತರ ಡಿ ಮುಂಬೈಯಿಂದ ಥಾನಾದವರೆಗೂ ಪ್ರಶ್ನೆ ಇಪ್ಪತ್ತಾರು ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಎ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ ಬಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗಿದೆ ಸಿ ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಗಿದೆ ಡಿ ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ ಸರಿಯಾದ ಉತ್ತರ ಎ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗಿದೆ ಪ್ರಶ್ನೆ ಇಪ್ಪತ್ತೇಳು ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳಿವು ಎ ಸೆಣಬು ಚಹ ಹೂ ರೇಷ್ಮೆ ಬಿ ಸೆಣಬು ತರಕಾರಿ ಜೋಳ ಭತ್ತ ಸಿ ಸೆಣಬು ಹತ್ತಿ ಕಬ್ಬು ಗೋಧಿ ಡಿ ಸೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥ ಸರಿಯಾದ ಉತ್ತರ ಸೆಣಬು ಹತ್ತಿ ಕಾಫಿ ಸಾಂಬಾರು ಪದಾರ್ಥ ಪ್ರಶ್ನೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಎ ಉತ್ಪಾದಕ ಚಟುವಟಿಕೆ ಬಿ ವಿನಿಮಯ ಚಟುವಟಿಕೆ ಸಿ ಅನುಭೋಗಿ ಚಟುವಟಿಕೆ ಡಿ ವಿತರಣಾ ಚಟುವಟಿಕೆ ಸರಿಯಾದ ಉತ್ತರ ಸಿ ಅನುಭೋಗಿ ಚಟುವಟಿಕೆ ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯವಶ್ಯಕ ಕಾರಣ ಎ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ಬಿ ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು ಸಿ ಸಂಸ್ಕೃತಿಯನ್ನು ರಕ್ಷಿಸಲು ಡಿ ವಿದೇಶಿ ಸಂಸ್ಕೃತಿಯ ಅನುಕರಣೆ ತಡೆಗಟ್ಟಲು ಸರಿಯಾದ ಉತ್ತರ ಎ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು ಪ್ರಶ್ನೆ ಮೂವತ್ತು ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನೆಂದರೆ ಎ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ ಬಿ ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ ಸಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಡಿ ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಸರಿಯಾದ ಉತ್ತರ ಸಿ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ